ಶಿಬಿಯ ಔದಾರ್ಯ. ಉಶೇನರ ದೇಶದ ರಾಜ ಶಿಬಿ, ಇವನ ಕೀರ್ತಿಯು ದೇವತೆಗಳಿಗೂ ತಿಳಿದಿತ್ತು. ಇಂದ್ರನು ಒಮ್ಮೆ ಈ ರಾಜನನ್ನು ಪರೀಕ್ಷಿಸಬೇಕೆಂದು ಯೋಚಿಸಿದ. ಅಗ್ನಿಯೊಡನೆ ಭೂಮಿಗೆ ಬಂದ. ಇಂದ್ರ ಗಿಡುಗನಾದ, ಅಗ್ನಿಯು ಪಾರಿವಾಳವಾದ. ನಾಟಕ ಶುರುವಾಯಿತು. ಗಿಡುಗವು ತನ್ನ ಆಹಾರವನ್ನು ಅರ್ಪಿಸಿಕೊಂಡು ಬಂತು. ಪಾರಿವಾಳವು ರಕ್ಷಣೆಗಾಗಿ ಹಾರುತ್ತಾ ಶಿಬಿಯ ತೊಡೆಯ ಮೇಲೆ ಬಂದು ಕುಳಿತುಕೊಂಡಿತು. ಗಿಡುಗನಿಂದ ನನ್ನನ್ನು ಕಾಪಾಡು ಎಂದಿತು. ಮಾತನಾಡುವ ಪಕ್ಷಿಯನ್ನು ಕಂಡು ಆಶ್ಚರ್ಯವಾಯಿತು. ಗಿಡುಗವು ಮಾತನಾಡಿತು, ರಾಜ, ಇದು ನನ್ನ ಆಹಾರ, ಇದನ್ನು ನೀನು ಕಿತ್ತುಕೊಂಡಂತಾಗುತ್ತದೆ, ಇದು ಸರಿಯಲ್ಲ, ನನಗೆ ಬಿಟ್ಟುಕೊಡು ಎಂದಿತು. ರಾಜನಿಗೆ ಉಭಯ ಸಂಕಟ, ನಿನಗೆ ಬೇಕಾದ್ದನ್ನು ಕೊಡುವೆ, ಈ ಪಾರಿವಾಳವನ್ನು ಮಾತ್ರ ಬಿಡು ಎಂದನು ರಾಜ. ನೋಡು, ಕೊಡುವುದಾದರೆ ಪಾರಿವಾಳವನ್ನು ಕೊಡು, ಇಲ್ಲವಾದರೆ ಇದಕ್ಕೆ ಸಮತೂಕದ ನಿನ್ನ ತೊಡೆಯ ಮಾಂಸವನ್ನು ಕೊಡು ಎಂದಿತು ಗಿಡುಗ. ರಾಜನು ಒಪ್ಪಿದನು. ತಕ್ಕಡಿಯ ತರಿಸಿ ಒಂದು ಭಾಗದಲ್ಲಿ ಪಾರಿವಾಳವನ್ನಿಟ್ಟು ಮತ್ತೊಂದು ಭಾಗದಲ್ಲಿ ತನ್ನ ತೊಡೆಯ ಮಾಂಸವನ್ನು ಹಾಕಿದ. ತೂಕ ಹೆಚ್ಚಾಗುತ್ತಾ ಹೋಯಿತು. ಶಿಬಿಯು ಸ್ವಲ್ಪವೂ ಯೋಚಿಸದೆ ಮತ್ತೆ ಮತ್ತೆ ಇತರ ಶರೀರದ ಭಾಗಗಳನ್ನು ಕತ್ತರಿಸುತ್ತಾ ಮಾಂಸವನ್ನು ಹಾಕುತ್ತಿದ್ದ. ತೂಕ ತಗ್ಗಲೇ ಇಲ್ಲ. ಕಡೆಗೆ ತಾನೇ ಹೋಗಿ ತಕ್ಕಡಿಯಲ್ಲಿ ಕೂತ. ಆದರೂ ಶಾಂತನಾಗಿದ್ದ. ಆಗ ಗಿಡುಗ, ರಾಜನೇ, ಈಗ ನಾನು ತೃಪ್ತನಾದೆನು ಎಂದು ಹೇಳಿ ಹರಿಹೋಯಿತು. ಕುತೂಹಲದಿಂದ ಪಾರಿವಾಳವನ್ನು, ನೀವು ಯಾರು, ಸಾಮಾನ್ಯನಂತೆ ಕಾಣುತ್ತಿಲ್ಲ, ನಿಜವಾಗಿ ನೀವಿಬ್ಬರು ಯಾರು ಎಂದು ಕೇಳಿದ. ಮಹಾರಾಜ, ನಾನು ಅಗ್ನಿ. ಗಿಡುಗ ಇಂದ್ರ. ನಿನ್ನ ಔದಾರ್ಯವನ್ನು ಪರೀಕ್ಷಿಸಲು ಬಂದಿದ್ದೆವು, ತೃಪ್ತರಾದೆವು. ನೀನು ಕತ್ತರಿಸಿಕೊಟ್ಟ ಶರೀರದ ಭಾಗವು ಸುವರ್ಣಮಯವಾಗಲಿ, ನಿನಗೆ ಶುಭವಾಗಲಿ ಎಂದು ಹೇಳಿ